हेलो एव्रीवन नमस्कार ATM अथवा डेबिट कार्ड पिन जनरेशन हेगे ಮಾಡೋದು ಅಂತ ಹೇಳಿ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸಿಕೊಡ್ತೀನಿ जस्ट 2 ನಿಮಿಷ ಇರೋದು ಸಿಂಪಲ್ ಸ್ಟೆಪ್ಸ್ ನಲ್ಲಿ ತೋರಿಸಿಕೊಡ್ತೀನಿ ಜೊತೆಗೆ ಪೂರ್ತಿ ನೋಡಿ ವಿಡಿಯೋ ಅಂತ ಹೇಳ್ತಾ ಶುರು ಮಾಡೋಣ ಜೊತೆಗೆ ಬಹಳ ಜನರಿಗೆ ಒಂದು ಎರರ್ ಬರ್ತಾ ಇದೆ ಯುವರ್ ಕಾರ್ಡ್ ಇಸ್ ಬ್ಲಾಕ್ಡ್ ಅಂತ ಹೇಳಿ ಆ ಒಂದು ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಐ ಬಟನ್ ನಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡಿ ಬೇಕಾದ್ರೆ ಮೊದಲಿಗೆ ನಾನು ಈ ಒಂದು ATM ಗೆ ಬಂದಿದ್ದೀನಿ ಒಂದು ನನ್ನ ATM ಅಥವಾ ಡೆಬಿಟ್ ಕಾರ್ಡ್ ಪಿನ್ ಜನರೇಷನ್ ಮಾಡೋದಕ್ಕೆ ಸೋ ನಾನು ATM ಕಾರ್ಡ್ ಅನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಮಾಡಿದ ನಂತರ ನಿಮ್ಮ ATM ಕಾರ್ಡ್ ಏನಿದೆ ಅದನ್ನ ಎಂಟರ್ ಟ್ರಾನ್ಸಾಕ್ಷನ್ ಮುಗಿಯೋವರೆಗೂ ರಿಮೂವ್ ಮಾಡಬೇಡಿ ಅಂತ ಹೇಳ್ತಾ ಇದೆ ಓಕೆ ಅದಾದ ನಂತರ ನಮಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದಾದ ನಂತರ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನಂಬರ್ ಎಂಟರ್ ಮಾಡಿ ಅಂತ ಹೇಳುತ್ತೆ ಸೋ 25 ಅಂತ ಎಂಟರ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನಾವು ಪಿನ್ ಜನರೇಷನ್ ಅಂತ ಕಾಣ್ತಾ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೋ ನಿಮ್ಮ ಅಕೌಂಟ್ ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಇದಾದ ನಂತರ ನನ್ನ ಒಂದು ಅಕೌಂಟ್ ನಂಬರ್ ಅನ್ನು ಎಂಟರ್ ಮಾಡಿದ ನಂತರ ಪ್ರೆಸ್ ಇಫ್ ಕರೆಕ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ನಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಪ್ರೆಸ್ ಇಫ್ ಕರೆಕ್ಟ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಸೋ ಇದಾದ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ ಅಂತ ಹೇಳುತ್ತೆ ಸೋ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋವರೆಗೂ ವೇಟ್ ಮಾಡಬೇಕು ಅಂದರೆ ಒಂದು OTP ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಸೆಂಡ್ ಮಾಡಲಾಗಿರುತ್ತೆ ಅದನ್ನು ನೀವು ಪಿನ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಒನ್ ಟೈಮ್ ಪಿನ್ ಸೋ ಈಗ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ ನಂತರ ಮತ್ತೆ ನನ್ನ ATM ಕಾರ್ಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇನ್ಸರ್ಟ್ ಮಾಡಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ನಂಬರನ್ನು ಎಂಟರ್ ಮಾಡ್ತೀನಿ ಸೋ ಎಂಟರ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮ ಮೊಬೈಲ್ ನಂಬರಿಗೆ ಏನು OTP ಬಂದಿರುತ್ತೆ ವರ್ಡ್ಸ್ನಲ್ಲಿ ಆ ಒಂದು OTPಯನ್ನು ಎಂಟರ್ ಮಾಡಬೇಕಾಗುತ್ತೆ ನೆನಪಿಟ್ಕೊಳ್ಳಿ OTP ನಂಬರ್ನಲ್ಲಿ ಬಂದಿರೋಲ್ಲ ವರ್ಡ್ಸ್ನಲ್ಲಿ ಬಂದಿರುತ್ತೆ ಆ ಒಂದು OTPಯನ್ನು ಎಂಟರ್ ಮಾಡಬೇಕಾಗುತ್ತೆ OTPಯನ್ನು ಎಂಟರ್ ಮಾಡಿದ ನಂತರ ನಮಗೆ ಈ ಒಂದು ಇಂಟರ್ಫೇಸ್ ಸಿಗುತ್ತೆ ಇಲ್ಲಿ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಸೈಡ್ನಲ್ಲಿ ಪಿನ್ ಚೇಂಜ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ನ್ಯೂ ಪಿನ್ನನ್ನು ಈಗ ಎಂಟರ್ ಮಾಡಬೇಕಾಗುತ್ತೆ ಸೋ ನನ್ನ ಹೊಸ ಪಿನ್ನನ್ನು ನಾನು ಸೆಟ್ ಮಾಡಿಕೊಂಡು ಮತ್ತೊಮ್ಮೆ ರೀಎಂಟರ್ ಮಾಡಬೇಕಾಗುತ್ತೆ ಸೇಮ್ ಪಿನ್ನನ್ನು ಹೊಸ ಪಿನ್ನನ್ನು ಎಂಟರ್ ಮಾಡಿದ ನಂತರ ಯುವರ್ ಟ್ರಾನ್ಸಾಕ್ಷನ್ ಬೀಂಗ್ ಪ್ರೊಸೆಸ್ಡ್ ಅಂತ ಹೇಳುತ್ತೆ ಸೊ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ ನಂತರ ಈ ಒಂದು ನಿಮ್ಮ ATM ಪಿನ್ ಜನರೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅರ್ಥ ಈ ಒಂದು ಪಿನ್ನನ್ನು ಯೂಸ್ ಮಾಡಿಕೊಂಡು ನೀವು ಇನ್ನು ಮುಂದೆ ವಿತ್ಡ್ರಾ ಡೆಪಾಸಿಟ್ ಏನು ಬೇಕಾದರೂ ಮಾಡ್ಬೋದು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ.